ನಮಸ್ತೆ ಬಂಧುಗಳೇ, ನಿಮಗೆ ಪೋಸ್ಟ್ ಹಾಕಿದ್ದೆ ಮಧುಗಿರಿ ಬೆಟ್ಟಕ್ಕೆ ಚಾರಣ ಹೊರಡ್ತಾ ಇದೀವಿ ಅಂತ ನೋಡಿ, ಟೀಮ್ ಸಿದ್ಧ ಆಗಿದೆ, ಎಲ್ಲ ಒಂದ್ ಕಡೆಯಿಂದ ಸಿದ್ಧ ಮಾಡ್ಕೊಂಡು ಇವತ್ತು ಹೊರಡ್ತಾ ಇದೀವಿ. ನಾಳೆ ಭಾನುವಾರ ಪೂರ್ತಿ ಮಧುಗಿರಿ ಬೆಟ್ಟದ ಹತ್ರ ನಾವು ಸುತ್ತಾಡ್ತೀವಿ. ಇವತ್ತು ಇವತ್ತು ಇಲ್ಲಿಂದ ಹೊರಡ್ತಾ ಇದೀವಿ ಬೆಂಗಳೂರಿಂದ. ಈಗ ನೋಡಿ ಎಲ್ಲ ಟೀಮ್ ಇದೆ, ಬನ್ನಿ ಮಾತಾಡಿಸ್ತೀನಿ ನೋಡೋಣ. ನೋಡಿ ಇವರೇ ನಮ್ಮ ಟೀಮು, ಎಲ್ಲ ಮಧುಗಿರಿ ಬೆಟ್ಟ ಹೊರಟಿದ್ದೀವಿ. ಹಾಂ, ನಡಿಗೆ ಹೋಗ್ತಾ ಇದೀವಿ ನೋಡಿ. ನಮಸ್ತೆ ಹೌರಾತ್ರ ಅವ್ರೇ, ಹೇಳಿ ನಮ್ಮ ಆಡಿಯನ್ಸ್ಗೆ ಮತ್ತೆ ಇವತ್ತು ಎಲ್ಲಿ ಹೊರಟಿದೀವಿ ಅಂತ. ಕಿತ್ತಡಿಯ ನಡಿಗೆ ಮಧುಗಿರಿಯ ಕಡೆಗೆ. ಮಧುಗಿರಿ ತುಂಬ ಶ್ರೇಷ್ಠವಾದ ಬೆಟ್ಟ ಕರ್ನಾಟಕದಲ್ಲಿ. ಸಿಗಿರಿಯ ಬೆಟ್ಟನ ನೋಡೋಕ್ಕೆ ಹೋಗ್ತಾರೆ ಜನ ಶ್ರೀಲಂಕಾದಲ್ಲಿ. ಆ ಸಿಗಿರಿಯ ಬೆಟ್ಟಕ್ಕೆ ಸರಿಸಾಟಿಯಾದ ಬೆಟ್ಟ ಏನಾದರೂ ವಿಶ್ವದಲ್ಲಿದ್ದರೆ ಅದು ಮಧುಗಿರಿ ಬೆಟ್ಟ. ಸಿಗಿರಿಯ ಬೆಟ್ಟ ರಾವಣಾಸುರ ಆಳಿದ ಬೆಟ್ಟ. ಮಧುಗಿರಿ ತುಂಬ ಶ್ರೇಷ್ಠವಾಗಿದೆ. ತಿರುಪತಿಯ ಸಾಲು ಯಾವುದು ಕಾಂಬೋಡಿಯಿಂದ ದೇವಸ್ಥಾನದ ಗೋಪುರದಿಂದ ತಿರುಪತಿ ಗೋಪುರವನ್ನು ಮುಟ್ಟತ್ತೋ ಅದು ಮಧುಗಿರಿ ಗೋಪುರವನ್ನು ಮುಟ್ಟತ್ತೆ ಗೂಗಲ್ ಅರ್ಥದಲ್ಲಿ. ಬನ್ನಿ ನಮ್ಮ ಜೊತೆಗೆ ಇನ್ನೂ ಅನೇಕ ವಿಡಿಯೋ ಮಾಡೋಣ. ಈಗ ನಾವು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿಂದ ಗೌರಿಬಿದನೂರು ಬಸ್ ಹತ್ತಿ, ಗೌರಿಬಿದನೂರಿಂದ ತುಮಕೂರಿಗೆ ಹೋಗೋ ಬಸ್ಸನ್ನು ಹತ್ತಿ ನಾವು ಇವತ್ತು ವಾಸ್ತವ್ಯ ಹುಡ್ತಿರುವ ಬೈಚಾಪುರ ಅನ್ನೋ ಗ್ರಾಮಕ್ಕೆ ಹೋಗಿ ಉಳ್ಕೊಂತೀವಿ. ಮಾರುಕಟ್ಟೆ ಮೆಟ್ರೋ ನಿಲ್ದಾಣ, ಅಲ್ಲಿಂದ ಹೋಗ್ತಾ ಇದೀವಿ. ಈಗ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಹೋಗ್ತಾ ಇದೀವಿ. ಮೆಟ್ರೋ ಸ್ಟೇಷನ್ ಅಲ್ಲಿ ತುಂಬಾ ಅದ್ಭುತವಾಗಿ ಕನ್ನಡ ಬಳಸಿದ್ದಾರೆ ಬಂಧುಗಳೇ, ಅದೊಂದು ತುಂಬಾ ಸಂತೋಷ ಆಗುತ್ತೆ. ಇಲ್ಲಿ ಎಲ್ಲ ಕಡೆ ಕನ್ನಡ ಬಳಕೆ ಆಗಿದೆ ಬಂಧುಗಳೇ. ಕೆಂಪೇಗೌಡ ಬಸ್ ಸ್ಟೇಷನ್ ಇಂದ ಗೌರಿಬಿದನೂರು ಕಡೆಗೆ ಬಸ್ ಹತ್ತಿದೀವಿ, ಅಲ್ಲಿಂದ ಹೋಗ್ತಾ ಇದೀವಿ. ಈಗ ಇನ್ನೇನು ಗೌರಿಬಿದನೂರು ಹೋಗಿ ಇಳಿಬೇಕು. ನಮ್ಮ ಚರಣ ಸೇವಕ ಅವರದು ಈ ಗೌರಿಬಿದನೂರು ಬಂದ್ವಿ. ಈಗ ಗೌರಿಬಿದನೂರು ತುಮಕೂರ್ಗೆ ಹೋಗೋ ಬಸ್ ಹತ್ತಿ ಈಗ ಇಲ್ಲಿಂದ 3:45 ಬೈಜಾಪುರಕ್ಕೆ ಹೋಗ್ತೀವಿ. ₹76 ಒಬ್ಬರಿಗೆ ಒಬ್ಬರಿಗೆ. ಇಲ್ಲಿಂದ ನಮ್ಮೂರು ಬೈಜಾಪುರಕ್ಕೆ ₹18 ತಗೋತಾರೆ. ಅಲ್ಲಿಂದ ಮಧುಗಿರಿ ಬೆಟ್ಟ ಪಕ್ಕದಲ್ಲಿ, ಅದು ಇಲ್ಲಿ ಅಲ್ಲಿಂದ ಒಂದು 15 ಕಿಲೋಮೀಟರ್. ಗಣಪತಿ ವಿಸರ್ಜನೆನಾ ಇದು? ಗಣಪತಿ ವಿಸರ್ಜನೆ ಇದು? ಆ ಪಟಾಕಿ ಹೊಡೆದು ಸೌಂಡಿಗೆ ನೋವು ಇಲ್ಲಿ ಸ್ಟಾರ್ಟ್ ಆಯ್ತು ನನಗೆ. ನೀವೆಲ್ಲ ನೋಡ್ತಾ ಇದ್ದ ತಲೆ ನಾ ಹತ್ತಿನ ಎಲ್ಲ ಇಟ್ಕೊಂಡಿದ್ರ ನೀವು ಹತ್ತಿನ ನಾವು ನಿಮ್ಗೆ ಬಿಡಿ. ಗೌರಿಬಿದನೂರು ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ನಂಬರ್ 1, ಉತ್ಸವಗಳಲ್ಲೂ ನಂಬರ್ 1, ದೇಶಭಕ್ತಿಯಲ್ಲೂ ನಂಬರ್ 1. ಏನು ಊರು, ಏ ಪ್ರಸಾದ ಕೊಡ್ರಪ್ಪ ಮಾಡ್ರ ಎಲ್ಲ ಪ್ರಸಾದ. ಧನ್ಯವಾದ. ಪ್ರಸಾದ ತಗೊಂಡು ಗಣೇಶನ್ ಎಲ್ಲ ಮುಗಿಸ್ಕೊಂಡು ಕೊಟ್ಟಿದ್ದೀವಿ ಬಂಧುಗಳೇ, ಹೋಗೋಣ. ಗೌರಿಬಿದನೂರಿಂದ ಈ ಬಸ್ ಈಗ ಬೈಜಾಪುರಕ್ಕೆ ಹೋಗುತ್ತೆ. ಇಲ್ಲಿಂದ 3:45 ಬೈಜಾಪುರ. ಬನ್ನಿ ಬನ್ನಿ ಬನ್ನಿ. ನೀರಿನಿಂದ ಬಂದೆ ಮಂಥನಕ್ಕೆ ತಳವಾದೆ, ಕೋರೆಯಲ್ಲಿ ಇಳೆ ಹಿಡಿದು ಕಂಬದಲ್ಲಿ ಅಡಗಿದ್ದೆ. ತಾನನ ತಂದನ್ನ ತಾನನ ತಂದನ್ನ ತಾನನ ಮಾಡಬಾರದ ಕೆಲಸ ಮಾಡುವಂತಾದಾಗ ಮಾಡ. ಮುಳಿತು ಮಾಡು ಮನಸ ನೀ ಇರೋದು 3 ದಿವಸ. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷ ಗಿಜ್ವಾಲೆ. ಇದೇ ಚರಣ್ ಅವರ ಮನೆ, ನಿನ್ನೆ ಬಂದು ಉಳಿದಿದ್ವಿ ಇಲ್ಲಿ. ಇಲ್ಲಿ ಪಕ್ಕದಲ್ಲೂ ಕೂಡ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿದ್ರು ಚರಣ್ ಅವರು. ನೋಡಿ ಇವರೇ ಚರಣ ಸೇವಕ, ನಿನ್ನೆ ಕರ್ಕೊಂಡ್ಬಂದು ಎಲ್ಲರೂ ನಮ್ಮ ಮನೆ ಇವ್ರ ಮನೆ ಕ್ರಾಸಲ್ಲಿ ರೈಟ್ ಹೊಡೆದ್ರು ಮಾಡಿ ಎಲ್ಲರಿಗೂ ರೈಟ್ ಅಂದ್ರು ಅಲ್ಲಿ ಕ್ರಾಸಲ್ಲಿ ರೈಟ್ ಹೊಡೆದ್ರೆ ಒಂದು ಇನ್ನೂ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ. ನಮಸ್ಕಾರ ನಮಸ್ಕಾರ. ಅರ್ಧ ಕೊಟ್ಟಿದ್ರು ಕೇಳಿ ಪಡ್ಕೊಂಡೆ ಇನ್ನೊಂದನ್ನ. ಕ್ಯಾಮ್ರಾ ಇದ್ರೆ ನಮಗೊಂದು ಸಿಗೋದೇನೋ. ಎಲ್ಲರಿಗೂ ಶೇಂಗದ ಯಾವ ಹೋಳಿಗೆ, ಶೇಂಗಾ ಹೋಳಿಗೆ ಅಲ್ವಾ, ಶೇಂಗಾ ಹೋಳಿಗೆ ಮಾಡಿ ಗುಣಪಡಿಸಿದ್ದಾರೆ ನೋಡಿ. ಹ್ಮ್, ಸೂಪರ್ ಆಗಿದೆ ನೋಡಿ. ಆಟೋದಲ್ಲಿ ಕುತ್ಕೊಂಡು ಎಲ್ಲ ಯಾವ ತರ ಹೋಗ್ತಾ ಇದೀವಿ. ಹಾ,
ಮಧುಗಿರಿ ಸಿಟಿಗೆ ಎಲ್ಲ ಹಿಡಿತಾ ಇದೀವಿ ಬಂದ ಬೆಳೆ. ಇದೇನ ಬೆಟ್ಟ ಮಧುಗಿರಿ? ಇದೇ ಬಂಧುಗಳೇ ಮಧುಗಿರಿ ಬೆಟ್ಟ ನೋಡಿದ್ರ? ಇಲ್ಲಿಂದ ಒಳಗಡೆ ಹೋಗ್ತೀವಿ ಈಗ ನೋಡಿ. ಎಲ್ಲ ನಮ್ಮ ತಂಡ ಎಲ್ಲ ಹೊರಟು ಬಂದು ನಿಂತಿದೀವಿ ಈಗ. ಇಲ್ಲಿಂದ ಹೋಗದೆ ಒಳಗೀಗ. ಇಲ್ಲಿನ ವಾಸಸ್ಥಳ ಅಂದ್ರೆ ನನ್ನ ತಾಯಿ ತೋರ್ಮನೆ ಇದೇ ಊರು, ಮತ್ತೆ ಇಲ್ಲಿಂದ 15 ಕಿಲೋಮೀಟರ್ ನಮ್ಮೂರು. ನನಗೆಲ್ಲವೂ ಗೊತ್ತಿದೆ ಅಂತಲ್ಲ, ನನಗೆ ಗೊತ್ತಿರೋಷ್ಟು ಹೇಳ್ತೀನಿ. ನನಗೆ ತುಂಬಾ ಆಸಕ್ತಿ ಆಗಿರುವಂತ ಸ್ಥಳ, ನನಗೆ ಬೇಸರ ಆದಾಗ ಖುಷಿ ಆದಾಗ ಈ ಸ್ಥಳಕ್ಕೆ ಬರ್ತೀನಿ. ಅಂದ್ರೆ ಇಲ್ಲಿಂದ ಬೆಟ್ಟ, ಏಕಶಿಲಾ ಬೆಟ್ಟ ಅಂತ ಏನಿದೆ, ಈ ಇಲ್ಲಿಂದ ಒಂದೇ ಕಲ್ಲಲ್ಲಿ ಇರೋವಂಥದ್ದು. ಮೇಲ್ಗಡೆ ಹನುಮಂತನ ದೇವಸ್ಥಾನ ಇದೆ, ಕೆಳಗಡೆ ಒಂದು ರಾಮನ ದೇವಸ್ಥಾನ ಇದೆ. ಈಗೇನು ನೀವು ಇಲ್ಲಿ ನೋಡ್ತಿದ್ರ, ಇದೊಂದು ಶಿವನ ಆಲಯ. ಈ ಶಿವನ ಆಲಯ ಅದ್ಭುತವಾಗಿರುವಂಥದ್ದು. ನೀವು ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಒಂದೊಂದು ಕೆತ್ತನೆ ಏನು ಸುಂದರವಾಗಿದೆ ಅಂದರೆ, ಗರ್ಭಗುಡೆಯಿಂದ ಹಿಡಿದು ಎಲ್ಲವೂ ಸುಂದರವಾಗಿರುವಂಥದ್ದು. ಆದರೆ ಇದನ್ನ ಕರ್ನಾಟಕ ಸರ್ಕಾರದವರಾಗಲಿ ಅಥವಾ ಸಾರ್ವಜನಿಕ ನಾಗರಿಕರಾಗಲಿ ಇದನ್ನು ಸಂರಕ್ಷಣೆ ಮಾಡದೆ ಹಾಳು ಮಾಡ್ಕೊಂಡಿದ್ದಾರೆ. ಈಗಿದು ದೇವಸ್ಥಾನವಾಗಿ ಉಳಿದಿಲ್ಲ. ಈಗಿದು ಉಳಿದಿರುವಂಥದ್ದು ಕೆಲವರಿಗೆ ಬೀಡಿ ಸೇದೋದಕ್ಕೆ, ಕೆಲವರು ಎಣ್ಣೆ ಹೊಡೆಯೋದಕ್ಕೆ, ಕೆಲವರು ನ್ಯಾಯಾಲಯಕ್ಕೆ ಅಂತ ಏನು ಬರ್ತದೆ ಅನ್ಯಾಯ ಮಾಡೋದಕ್ಕೆ ಈ ಸ್ಥಳಗಳನ್ನು ಉಪಯೋಗಿಸ್ಕೊಂಡಿದ್ದಾರೆ. ನೋಡಿ, ಇದು ದೇವಸ್ಥಾನದ ಒಂದು ಪ್ರಾಂಗಣ. ಏನು ನಾವು ತೊಟ್ಟಿ ಮನೆ ಅಂತ ನಾವು ಕರಿತೀವಿ, ಆ ಕಾನ್ಸೆಪ್ಟಲ್ಲಿ ಇರುವಂತಹ ದೇವಾಲಯ ಇದು. ನೋಡಿ, ಇಲ್ಲಿ ಬಂದರೆ ನಿಮಗೆ ನೋಡಿ, ಇಲ್ಲಿ ಬಂದರೆ ಇದು ಗರ್ಭಗುಡಿ. ಇಲ್ಲಿ ಗರ್ಭಗುಡಿಯ ಒಂದು ಪ್ರವೇಶ, ಶಿವನ ಒಂದು ಆ ವಾಸಸ್ಥಾನವಾಗಿರುವಂತಹ ಇದು ಸನ್ನಿಧಾನ. ಈ ಸನ್ನಿಧಾನದಲ್ಲಿ ಕಾಂಗ್ರೆಸ್ ಬೆಳವಣಿಗೆ ಗಿಡಗಳು ಎಂತೆಂಥದ್ದು ಕಳೆಗಳು ಬೆಳೆದಿದೆ ನೋಡಿ ಬಂದವೇ. ಹೇಳಿ ಚರಣ ಅವರೇ. ಮಿತ್ರರು, ಇದು ಶಿವನ ಆವಾಸ ಸ್ಥಾನ ಆಗಿತ್ತು. ಪಕ್ಕದಲ್ಲಿ ಪಾರ್ವತಿಯ ದೇವಿಯಾದ ಒಂದು ಆವಾಸ್ಥಾನನೂ ಆಗಿತ್ತು ಇಲ್ಲಿ. ಈಗೇನು ಉಳಿದಿಲ್ಲ, ದೇವಸ್ಥಾನದ ಒಂದು ಅವಶೇಷಗಳು ಬಿಟ್ಟರೆ ಇನ್ನೇನು ಉಳಿದಿಲ್ಲ. ಮುಂದೋದ್ರೆ ನಮಗೆ ಒಂದು ರಾಮನ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಪ್ರತಿ ಶನಿವಾರ ಭಾನುವಾರ ತುಂಬ ಪ್ರೇಕ್ಷಕರು ಬರ್ತಾರೆ. ಅಂದರೆ ಸ್ಥಳವನ್ನು ವೀಕ್ಷಣೆ ಮಾಡೋದಕ್ಕೆ ತುಂಬ ಜನ ಬರ್ತಾರೆ. ನೋಡಿ, ಈಗ ಹೊಸ ಹೊಸದಾಗಿ ಎಲ್ಲ ಬಿಲ್ಡಿಂಗ್ ಎಲ್ಲ ಉತ್ಪತ್ತಿ ಮಾಡ್ತಿದ್ದಾರೆ, ಹಳೆದನ್ನ ಸಂರಕ್ಷಣೆ ಮಾಡ್ಕೊಳೋಕ್ಕಾಗದೆ ನಾವು ಒದ್ದಾಡ್ತಿದ್ದೀವಿ. ಮರಗಳು ನೋಡಿ ಎತ್ತರ ಕಡ್ದಿದ್ದಾರೆ ಇಲ್ಲಿ. ಕಡ್ದಿರೋದು ಇಲ್ಲಿ, ಮುಂಚೆ ಪೊಲೀಸ್ ಪ್ರೊಟೆಕ್ಷನ್ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಒಂದು ವರ್ಷದಿಂದ ಒಂದು ಬೆಂಗಳೂರಿನಿಂದ ಬಂದಂತಹ ಎರಡು ಯುವಕರ ತಂಡು ಕಾರು ಜಾರಿ ಪ್ರಪಾತದಲ್ಲಿ ಬಿದ್ದು ಬಂಡೆಗಳ ಮಧ್ಯೆ ಸಿಕ್ಕಾಕೊಂಡು ಒಂದು ಘಟನೆ ನಡೆದಿತ್ತು. ಅದಾದ ನಂತರವೇ ಇಲ್ಲೊಂದು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲೊಂದು ರಾಮನ ಸನ್ನಿಧಾನ ಕೂಡ ಇದೆ, ಬನ್ನಿ ರಾಮನ ಸನ್ನಿಧಾನ ನೋಡೋಣ. ನನಗೂ ಸ್ಟಾರ್ಟಿಂಗಲ್ಲಿ ರಾಮ ಸನ್ನಿಧಾನ ಅಂತ ಗೊತ್ತಿರಲಿಲ್ಲ. ಇದು ತುತ್ತ ತುದಿಯಲ್ಲಿ ಒಂದು ಸನ್ನಿಧಾನ ಇದೆ, ನಿಮ್ಗೆ ಅದು ತೋರಿಸ್ತೀನಿ. ಮೇಲ್ಗಡೆ ಹತ್ಬೇಕಾದ್ರೆ ಆ ರಾಮನ ಸನ್ನಿಧಾನ ಅಲ್ಲಿದ್ದಾಗ ಕೆಲವರು ಅದನ್ನ ಭಿನ್ನ ಮಾಡಿ ಆ ದೇವಸ್ಥಾನ ಧ್ವಂಸ ಮಾಡಿದಾಗ ಅಲ್ಲಿರುವಂತಹ ವಿಗ್ರಹಗಳನ್ನ, ರಾಮ ಸೀತಾ ಲಕ್ಷ್ಮಣ ಮತ್ತೆ ಆ ವಿಗ್ರಹಗಳನ್ನು ತಂದು ಕೆಳಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೆ ಮಿತ್ರ, ಇನ್ನೊಂದು ಆಶ್ಚರ್ಯಕರವಾದ ಸಂಗತಿ ಏನು ಅಂತಂದ್ರೆ, ಇಲ್ಲಿ ಕೆಳಗಡೆ ಹನುಮಂತನ ಸನ್ನಿಧಾನ, ಸಾರಿ ಹನುಮಂತನ ರಾಮನ ಸನ್ನಿಧಾನ, ಮೇಲ್ಭಾಗದಲ್ಲಿ ಹನುಮಂತನ ಸನ್ನಿಧಾನ ಇದೆ. ಹನುಮಂತನ ಸನ್ನಿಧಾನದಲ್ಲಿ ಒಂದು ವೈಜ್ಞಾನಿಕವಾದಂತಹ ಒಂದು ಸತ್ಯ ನಮ್ಮ ಎದುರುಗಡೆ ತೆರೆದಿಡುತ್ತಲ್ಲಿ. ನಾವೇನು ನಮ್ಮ ಮಕ್ಕಳಿಗೆ ನಾವು ಎಂಥ ಇತಿಹಾಸವನ್ನು ಕಲಿಸ್ಕೊಡ್ತಿದ್ದೀವಿ ಅಂದರೆ, ನಮ್ಮ ಭಾರತ ಅಂದರೆ ನಾವು ಸರಿ ಇಲ್ಲ, ನಾವು ಬಟ್ಟೆ ಹಾಕೋಣಕ್ಕೆ ಇಳ್ದಿರೋರು ಅಂತ ನಾವೇನು ಮಕ್ಕಳಿಗೆ ಕಲ್ಪನೆಯನ್ನು ಕೊಟ್ಕೊಡ್ತೀವಿ, ಅದು ಅಕ್ಷರಶಃ ಸುಳ್ಳು. ನಮ್ಮ ಮಕ್ಕಳಿಗೆ ಅಮೆರಿಕದಲ್ಲಿ ನೋಡಿ, ಮಕ್ಕಳು ನೀವು ಒಂದು ಬಾರಿ ಕೇಳಿ, ನಿಮ್ಮ ರಾಜ್ಯ ನಿಮ್ಮ ದೇಶ ಹೇಗೆ ಉತ್ಪತ್ತಿ ಆಯಿತು ಅಂದರೆ ಅವರು ಕತ್ತೆತ್ತಿ ನೋಡ್ತಾರೆ. 400,000 ಜನಗಳನ್ನು ನಾವು ಸಂಹಾರ ಮಾಡಿ ರಕ್ತಸಿಕ್ತವಾದ ನಮ್ಮ ರಾಜ್ಯವನ್ನು ನಮ್ಮ ದೇಶವನ್ನು ಕಟ್ಟಿದ್ದು ಅಂತ ಅವರು ಹೆಮ್ಮೆಯಿಂದ ಹೇಳ್ಕೊತಾರೆ. ಆದರೆ ನಮ್ಮ ದೇಶದ ಮಕ್ಕಳು ಹೇಳ್ತಾರೆ, ಎಲ್ಲೋ ಕಾಡಲ್ಲಿದ್ದಂತೆ, ಅವ್ನಿಗೆ ಹುಟ್ಟ ಇರಲಿಲ್ಲವಂತೆ, ಬಟ್ಟೆ ಇರಲಿಲ್ಲವಂತೆ, ತಿರುಕಾಗಿದ್ದಂತೆ ಅಂದ್ಬಿಟ್ಟು ತಲೆ ತಗ್ಗಿಸಿ ಹೇಳ್ತಾರೆ. ನೀವೇ ಒಂದು ಆಲೋಚನೆ ಮಾಡಿ, ಪ್ರಾಣ ಹತ್ಯೆ ಮಾಡಿ ಒಂದು ದೇಶ ಕಟ್ಟಿದ್ದ ಮೇಲೆ ತನಗೂಟ ಇಲ್ಲದಿದ್ರು ಇಡೀ ದೇಶಕ್ಕೆ ಅನ್ನ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ದೇಶ ಉನ್ನತಿಗೆ ಇರುವಂಥದ್ದ ನೀವು ನೀವು ಆಲೋಚನೆ ಮಾಡಿ. ಮಕ್ಕಳಿಗೆ ಅಂಥದ್ದೇ ಆದಂಥ ಸತ್ಯ ಮೇಲ್ಭಾಗದಲ್ಲಿದೆ ಹನುಮಂತನ ಸನ್ನಿಧಾನದಲ್ಲಿ. ನಾವೇನೀಗ ವಿಜ್ಞಾನವನ್ನೇ ಸತ್ಯ ಅಂತ ಮರಿತಿದ್ದೀವಿ, ಈ ಪುರಾಣ ವೇದಗಳನ್ನು ನಾವು ಗೊಟ್ಟು ಪುರಾಣ ಅಂತ ನಾವು ಕರಿತಿದ್ದೀವಿ, ಅಥವಾ ನಾವು ಆಲೋಚನೆ ಮಾಡಿ ಮಕ್ಕಳಿಗೆ ತಲೆ ತುಂತಿದ್ದೀವಿ, ಅದೆಲ್ಲ ಸುಳ್ಳು. ಮೇಲ್ಭಾಗದಲ್ಲಿ ನೀವು ಹೋದರೆ ಈಗೇನು ನೀರು ಉಳಿಸೋದಕ್ಕೆ ಹೋರಾಡ್ತಿದ್ದಾರೆ. ಆಗಿನ ಕಾಲದಲ್ಲೇ ಬೆಟ್ಟದಲ್ಲಿ ಎಲ್ಲೇ ನೀರು ಬಿದ್ದರೂ ಒಂದು ಕಡೆ ಶೇಖರಣೆ ಆಗತ್ತರ ಒಂದು ಕಲ್ಯಾಣಿವನ್ನು ಮಾಡಿದ್ದಾರೆ. ಅದು ಹನುಮಂತನ ವಿಗ್ರಹದ ಮುಂದಗದೆ ಒಂದು ದೊಡ್ಡ ಕಲ್ಯಾಣಿ ಇದೆ. ಆ ಕಲ್ಯಾಣಿ ನೋಡಿ, ಬೆಟ್ಟದ ಮೇಲೆ ಬಿದ್ದಿದ್ದ ನೀರೆಲ್ಲ ಕಂಪಲ್ಸರಿ ಆ ಕಲ್ಯಾಣಿಗೆ ಬರಲೇಬೇಕು. ಆ ರೀತಿಯಲ್ಲಿ ಮಾಡಿದ್ರು, ಅದ್ಭುತವಾದಂಥ ವೈಜ್ಞಾನಿಕ. ಅಂದರೆ ಈಗ ಬಂದಿರೋ ಟೆಕ್ನಾಲಜಿ ಅಲ್ಲ, ಈಗ ಬಂದಿರೋ ವಿಜ್ಞಾನ ಅಲ್ಲ, ಈ ವಿಜ್ಞಾನ ಇದಕ್ಕಿನ್ನೂ ಉತ್ಕೃಷ್ಟವಾಗಿ ಅತ್ಯಾಧುನಿಕವಾಗಿ ನಮ್ಮ ಹಿಂದ್ ಕಾಲದಲ್ಲಿ ಇತ್ತು ಅನ್ನೋದಕ್ಕೆ ಅದೊಂದು ಸತ್ಯವಾದ ಉದಾಹರಣೆ. ಅದು ಬನ್ನಿ ಎಲ್ಲ ನೋಡೋಣ. ಎಳ್ಳಿಕಾಯಿ, ಎಳ್ಳಿಕಾಯಿ ಜ್ಯೂಸ್ ಇದು. ಇದು ಎಷ್ಟು ಟೇಸ್ಟ್ ಇದೆ ಗೊತ್ತಾ ನೋಡಿ, ಆರೋಗ್ಯಕ್ಕೂ ಒಳ್ಳೇದು. ಇದನ್ನ ಬಿಟ್ಟು ಇದನ್ನ ಬೋರ್ಡ್ ಹಾಕೋದು ಬಿಟ್ಟು ಕುಡಿತದ ನೋಡಿ ಇವ್ರಿಗೆ. ಜ್ಯೂಸ್ ಅಂದ್ರೆ ತುಂಬಾ ಇಷ್ಟ. ಎಲ್ಲ ವಿಡಿಯೋ ಮಾಡ್ಕೊಂಡು ಮಾಡಿ ಮಾಡಿ ಅಂತ ಹೇಳಿ ವಿಡಿಯೋ ಮಾಡ್ಸ್ಕೊಂತ ಇದಾರೆ ನೋಡಿ. ಚಿತ್ರಗಳು
ಅಲ್ಲಿ ಕೂಡ ಇದೇ ಅನುಭವ ಆಗುತ್ತೆ. ಅದೇ ರೀತಿ ಇದೆ ಬಂಧುಗಳೇ, ಈಗ ಇಲ್ಲಿ ಹೋಗ್ತಾ ಇರೋದು ನೋಡಿ. ಆದರೆ ಇದು ಚಿತ್ರದುರ್ಗದ ಕೋಟೆ ಅಲ್ಲ, ಇದು ಮಧುಗಿರಿ ಬೆಟ್ಟ. ಆಯ್ತಾ, ಹತ್ತು ನಾಲ್ಕು ಮೆಟ್ಟಿಲು, ನಾಲ್ಕು ಬರೀ ನಾಲ್ಕು ಮೆಟ್ಟಲಲ್ಲ, ನೂರಾರು ಮೆಟ್ಟಲನ್ನು ಹತ್ಕೊಂಡು ಹೋಗ್ತಾ ಇದೀವಿ ಬಂಧುಗಳೇ. ನೋಡಿ ಎಷ್ಟು ಸುಂದರವಾಗಿದೆ ಬ್ಯಾಕ್ಗ್ರೌಂಡ್ ಅಂತ ನೋಡಿ. ಎಂಟ್ರೆನ್ಸ್ ಅಲ್ಲೇ ಬೆಟ್ಟದ ಮೇಲೆ ಕೆತ್ತಿ ಮೆಟ್ಟಲು ಮಾಡಿದ್ದಾರೆ. ಈ ಮೆಟ್ಟಲ ಮೇಲೆ ಹತ್ತೋಗ್ಬೇಕು. ಬೆಟ್ಟವನ್ನು ಹತ್ತೋದು ಅಷ್ಟು ಈಸಿ ಅಲ್ಲ. ಬೆಂಗಳೂರಲ್ಲಿ ಎಕ್ಸಸೈಸ್ ಅಂತ ಸಾವಿರಾರು ರೂಪಾಯಿ ಕಟ್ಟು ಕೂತಲ್ಲೇ ಎಕ್ಸಸೈಸ್ ಅಂತ ಮಾಡ್ತಾರೆ. ನಿಜಕ್ಕೂ ಅದು ಅತ್ಯಂತ ಅಪಾಯಕಾರಿಯಾದಂಥ ಎಕ್ಸಸೈಸು. ವಾರಕ್ಕೊಂದ್ಸರಿ ಬೇಡ, ತಿಂಗಳಿಗೊಂದು ಬಾರಿ ಈ ಥರ ಬೆಟ್ಟಗಳನ್ನ ಹತ್ತೋದ್ರಿಂದ ಯಾವುದೇ ದುಡ್ಡಿಲ್ಲದೆ ಕಾಸಿಲ್ಲದೆ ಏನಾದ್ರು ಆರೋಗ್ಯ ಅಂತೇಳಿ ಅದಕ್ಕೆ ನೂರು ಪಟ್ಟು ಆರೋಗ್ಯ, ನ್ಯಾಚುರಲ್ ಆರೋಗ್ಯ ಇಲ್ಲಿ ಸಿಗುತ್ತೆ. ಯಾರು ಬೆಟ್ಟವನ್ನು ಹತ್ತಿ ಗೆಲ್ತಾನೋ ಅವನು ಇಡೀ ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ಎದುರಿಸ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ. ಅದಕ್ಕೆ ಹಿಂದಿನ ಕಾಲದ ಋಷಿಮುನಿಗಳೆಲ್ಲ ಬೆಟ್ಟ ಹತ್ತುತ್ತಿದ್ರು. ನಾನು ಕೇಳಿದ್ದೀನಿ ತಿರುಪತಿನ ರಾಮನಾಥಾಚಾರ್ಯರು ಅವರೆಲ್ಲ ಮಂಡಿಲಿ ಹತ್ತುತ್ತಿದ್ರಂತ, ಅದು ಸಾಲಿಗ್ರಾಮ ಶಿಲೆ ಅಂತ. ಅಂಥದ್ದು ಇಲ್ಲಿ ಪರಿಸ್ಥಿತಿ. ಇಲ್ಲೊಂದು ಗೋಪುರ, ಇಲ್ಲೊಂದು ದೇವಾಲಯ ಇತ್ತು ಒಂದು ಕಾಲದಲ್ಲಿ, ಈಗೇನು ಅವಶೇಷ ಉಳಿದಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಸುಂದರವಾಗಿದೆ ಇದು ಆ ಜಾಗ. ಏಕಶಿಲಾ ವೀರಾಂಜನೇಯ ಬಂಧುಗಳೇ, ಚರಣರು ಹೋಗ್ಬಿಟ್ಟಿದ್ರ ಮೇಲೆ ಹಾಗಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕಾಲದ ಹೆಣ್ಮಕ್ಳಿಗೆ ನಾಚಿಕೆ ಆಗಬೇಕು ನೋಡಿ. ಅಲ್ಲಿ ಹೋಗ್ತೀರಾ ರಜೆಗಳಲ್ಲಿ, ಎಲ್ಲೆಲ್ಲ ಹೋಗಿ ಸುತ್ತುತ್ತೀರಾ ಪಬ್ಬು ಅದು ಇದು ಅಂತ. ಚರಣ ಅವರ ತಾಯಿ ಇಷ್ಟು ದೊಡ್ಡ ಬೆಟ್ಟವನ್ನು ಯಾವ ರೀತಿ ಹತ್ತುತ್ತಾ ಇದ್ದಾರೆ ನೋಡಿ. ಇದಲ್ವಾ ಕಿತ್ತಡಿ, ಹುಟ್ಟಿ ಇದ್ದೇ ಮಧುಗಿರಿಲೆ ನೋಡಿ. ಹುಟ್ಟಿದಾಗ್ಲಿಂದ ಮಧುಗಿರಿ ಬೆಟ್ಟ ಹತ್ತಿಲ್ಲ ಇಮ್ಮ. ಇವತ್ತು ನಿಮ್ಮನ್ನೆಲ್ಲ ನೋಡಿ ನಾನು ಹತ್ತದೀನಿ ಅಂತ ಬರ್ತಾ ಇದ್ದಾರೆ. ಏನ್ ಇನ್ಸ್ಪಿರೇಷನ್ ನೋಡು, ಅದೇ ಎಲ್ಲರಿಗೂ ಯೂತ್ ಇನ್ಸ್ಪಿರೇಷನ್ ಅಲ್ಲ ಇದು. ನಮಸ್ತೆಗಳೇ, ನೋಡಿ ಇದು ಮಧುಗಿರಿ ಬೆಟ್ಟದ ಶೈಲಿ ಹೆಂಗಿದೆ ಬುದ್ಧಕ್ಕೆ ನೋಡಿ ಹೆಂಗಿದೆ. ಇದು ಏಕಶಿಲಾದ್ರಿ, ಇದನ್ನ ಅಳವಡಿಸಿಕೊಂಡು ಆಗಿನ ಕಾಲದ ದೊರೆಗಳು. ಇದೊಂದು ಆಕ್ಚುಲಿ ಇದೊಂದು ತೀರ್ಥ ಬೆಟ್ಟ, ತೀರ್ಥ ಕ್ಷೇತ್ರದ ಬೆಟ್ಟ, ಭಗವಂತ ಇರೋ ಬೆಟ್ಟ. ಆದ್ರೆ ಇದರ ಕಡಿತವನ್ನು ನೋಡಿ, ಇದರ ಒಂದು ಶೈಲಿಯನ್ನು ನೋಡಿ. ಆಗಿನ ಕಾಲದ ಕೋಟೆ ಆರ್ಕಿಟೆಕ್ಟ್ಸು ಕಾಶ್ಯಪ ಶಿಲ್ಪಶಾಸ್ತ್ರದ ಪ್ರಕಾರ ಇದು ದುರ್ಗಮ ಕೋಟೆ, ಇದನ್ನು ಯಾರು ಭೇದಿಸಲು ಸಾಧ್ಯವಿಲ್ಲ ಅಂತ ಇಲ್ಲಿ ಕೋಟೆ ಕಟ್ತಾರೆ. ಪಾಳ್ಯಗಾರರೆಲ್ಲ ಆಳಿದ್ದಾರೆ, ಕಡೆಗೆ ಟಿಪ್ಪು ಸುಲ್ತಾನ್ವರೆಗೂ ಬರುತ್ತಿದ್ದು. ಬಟ್ ಇದು ಯಾರು ಭೇದಿಸಲು ಆಗೋದಿಲ್ಲ, ಈ ಕೋಟೆ ತುಂಬ ದುರ್ಗಮವಾಗಿದೆ. ಈ ಕೋಟೆನ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಈ ಕೋಟೆ ಮಹಿಮೆ ಏನು ಅಂದರೆ, ನಾವ್ಯಾಕೆ ಬಂದ್ವಿ ಕಿತ್ತಡಿಯವರು ಅಂದರೆ, ಇದು ಐತಿಹಾಸಿಕ ಉತ್ಖನನಕ್ಕಾಗಿ ಬರಲಿಲ್ಲ. ಈ ಕೋಟೆಯನ್ನು ಹಿಂದಿನ ಕಾಲದಲ್ಲಿ ಸಾವಿರಾರು ವರ್ಷದ ಹಿಂದೆ ದೇವತೆಗಳ ದೇವಸ್ಥಾನವನ್ನು ಕಟ್ಟಲು ಕಲಶವನ್ನು ಎತ್ಕೊಂಡೋಗಿ ಕಟ್ಟಿದ್ರು. ಆಕಾಶ ಮಾರ್ಗದಲ್ಲಿ ತಿರುಪತಿಯ ಕಲಶವನ್ನು ಕಾಂಬೋಡಿಯಾಗಿ ಎತ್ಕೊಂಡೋಗಿ ಕಟ್ಟಿದ್ರು. ಅಂದರೆ ಆ ಲೈನನ್ನು ಗೂಗಲ್ ಅರ್ಥಲ್ಲಿ ಹಾಕಿದಾಗ ಅದು ಈಸ್ಟ್ ವೆಸ್ಟ್ ಪರ್ಫೆಕ್ಟಾಗಿ ಬಂತು, ಅಕ್ಷಾಂಶ ರೇಖಾಂಶಗಳಲ್ಲಿ. ಅದು ಒಂದು ಚೂರು ವ್ಯತ್ಯಾಸ ಇಲ್ಲ, ಗೋಪುರ ಜಾಯಿನ್ ಆಯಿತು. ಅವರು ಹತ್ರ ಆ ಲೈನನ್ನು ಎಕ್ಸ್ಟೆಂಡ್ ಮಾಡಿ ಕುಂದಾಪುರದವರೆಗೂ ಹಾಕಿದಾಗ ಅಚ್ಚರಿ ಕಾಣಿಸಿತು. ಮಧುಗಿರಿಯ ಕೋಟೆಯ ಮೇಲೆ, ಮಧುಗಿರಿಯ ಬೆಟ್ಟದ ಮೇಲೆ ಆ ಲೈನ್ ಬಂದಿತ್ತು. ಹಾಗಾಗಿ ಇದನ್ನು ನಿಮಗೆ ತೋರಿಸೋಣ ಅಂತ ಇವತ್ತು ಕಿತ್ತಡಿಯ ನಡಿಗೆ ಮಧುಗಿರಿಯ ಕಡೆಗೆ. ಈ ಮೇಲೆ ಒಂದು ಕೋಟೆಯಲ್ಲಿ ಸುರಂಗ ಉಂಟಂತೆ, ಬನ್ನಿ ಆ ಸುರಂಗ ನೋಡೋಣ. ಏನು ದೊಡ್ಡ ಕಲ್ಯಾಣಿ, ಬರೋಕ್ಕಾಗಲ್ಲ ಅಟ್ಲೀಸ್ಟ್ ವಿಡಿಯೋ ನೋಡಿ ಚೆನ್ನಾಗಿ ಆರಿಸಿ, ಆದರೆ ಬನ್ನಿ ನೋಡಿದ್ರ ಉದಯ ಅವರೇ ಹತ್ಲಿಕ್ಕೆ ಆಗುತ್ತಾ? ಕಡಿದಾಗಿದೆ ಸ್ಲಿಪ್ಪರ್ ಬೇರೆ. ಹಾಂ ಸ್ಲಿಪ್ಪರು ಒಂದು ಸ್ವಲ್ಪ ಸ್ಲಿಪ್ಪರಿ ಆಗಿದೆ. ಅಯ್ಯೋ ಅಯ್ಯೋ ಏನು ಕಡಿದಾಗಿದೆ, ಸ್ವಾಮಿಯೇ ಶರಣಮಯ್ಯಪ್ಪ ಶಬರಿಮಲೆ ಮೆಟ್ಟಿಲಿದ್ದಾಗಿದೆ.
ಓ ಇದೇನ ಸುರಂಗ ಟೆಕ್ನಾಲಜಿ ಇದು ಆ ಕಾಲದಲ್ಲಿ ಮಾಡಿದ್ದು. ಅಯ್ಯೋ ನಮ್ಮ ಹಿಸ್ಟ್ರಿ ಏನೆಲ್ಲ ಇದೆ ಬಂದ್ಗಡೆ, ನಾವು ಯಾವ್ಯಾವ ಕಂಟ್ರಿಗಳನ್ನ ಏನೆಲ್ಲ ಇದೆ ನೋಡಿ ನಮ್ಮ ಹಿಸ್ಟ್ರಿ ಎಲ್ಲ. ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ತೊಟ್ಟ ತುಳಿಗೆ ಹೋಗಿ ನಿಂತ್ಕೊಂಡು ಕಂಪ್ಲೀಟ್ ವಿಡಿಯೋ ಕಂಪ್ಲೀಟ್ ಮಾಡ್ತೀವಿ. ಪ್ರೇಮ ಅನ್ನೋದು ಒಂಥರ ನಿಷ್ಕಲ್ಮಶ ಇದ್ದಂಗೆ, ಒಲವೇ ಜೀವನ ಸಾಕ್ಷಾತ್ಕಾರ. ಪ್ರೇಮ ಅನ್ನೋದು ಒಳಗಡೆ ಇರಬೇಕು, ಕೃತಿಯಲ್ಲಿ ಇರಬೇಕು. ಅದು ಈ ಥರ ಮಾಡಿರೋದೆಲ್ಲ ವಿಕೃತಿ, ಅವರೆಲ್ಲ ಪ್ರೇಮಿಗಳಲ್ಲ, ವಿಕೃತ ಕಾಮಿಗಳು. ದಯವಿಟ್ಟು ಈ ಥರ ಬರೀಬೇಡಿ. ಇದೊಂದು ಸುಂದರವಾದ ಬಂಡೆ ಮೇಲೆ ನಾವು ಇದನ್ನ ನೋಡಿದ್ರೆ ಏನೋ ಒಂದು ಭಾವನೆ ಬರಬೇಕು. ಈ ಭಾವನೆ ಬದಲೇ ಇದನ್ನು ಬರೆದವ್ರಿಗೆ ಕ್ಯಾಕಿ ಥೂ ಅಂತ ಉಯ್ಯಬೇಕು ಅನ್ಸುತ್ತೆ. ದಯವಿಟ್ಟು ಇದನ್ನು ಬರೆಯೋದನ್ನು ಅವಾಯ್ಡ್ ಮಾಡಿ. ಈ ಜಾಗ ತುಂಬಾ ಕಡಿದಾಗಿದೆ ನೋಡಿ, ಆತರ ಕಂಬಗಳನ್ನ ಹಾಕಿದ್ದಾರೆ ಇಲ್ಲಿ. ಅತ್ಲಿ ಹೋಗ್ಲಿಕ್ಕೆ ಹತ್ಕೊಂಡು ಒಂದ್ ಸ್ವಲ್ಪ ತೊಡೆಯಲ್ಲಿ ವಾಮನನ ಶಕ್ತಿ ಇರೋರ್ಗೆ ಒಂದ್ ಸ್ವಲ್ಪ ನೋಡಿ ಈ ತರ ಹತ್ತೋಗ್ತಾರೆ. ಇನ್ನ ಉಳಿದವರೆಲ್ಲ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ನೋಡಿ, ಆ ಥರ ಹೋಗ್ತಾ ಇದಾರೆ. ಇಲ್ಲಿ ಹೋಗ್ಬೇಕೀಗ, ಇಲ್ಲಿ ಹೋಗ್ತೀವಿ. ಎಲ್ಲ ಹೇಳ್ತಾ ಇದಾರೆ ನಮಗೆ. ನಾಚಿಕೆ ಆಗ್ತಿರೋ ಸಂಗತಿ ಏನು ಅಂದರೆ, ಇಲ್ಲಿ ನೋಡಿ ಅಂದರೆ 80 ವರ್ಷ ಆಗಿದೆ, ಆದರೂ ಅವ್ರ ಕೈನೂ ಹಿಡಿತಾ ಇಲ್ಲ, ಹಾಗೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ರೆ. ಸರ್ ಈ ವಿಡಿಯೋ ತುಂಬಾ ನಾಚಿಕೆ ಆಗುತ್ತೆ, 80 ವರ್ಷದ ಮುದುಕ ವೇಸ್ಟ್ ಪ್ರಾಡಕ್ಟ್ ಅಂತ ತೋರಿಸ್ತಾರೆ. 80 ವರ್ಷದ ಹುಲಿ ಮುಂದೆ ಹೋಗ್ತದೆ ನೋಡಿ, ಇವರು ರಾಜಕೀಯ ಆಗೋದನ್ನ ಕಲ್ತ್ಕೊಳ್ತಾ ಇದ್ದಾರೆ. ಭುಜಂಗರ ಇರ್ತಾರ ಅವರು, ಕೂರಕ್ ಆಗ್ತಾ ಇಲ್ಲ, ಜಾರ್ತಾ ಇರೋದು ಕಾಣ್ಬೋದು ನಿಮ್ಗೆ. ಇಲ್ಲಿ ಈ ರಾಡ್ಗಳನ್ನ ಹಾಕಿದ್ದಾರೆ ಹತ್ತೋಗ್ಲಿಕ್ಕೆ, 65 ಡಿಗ್ರಿಲಿ ಹೋಗ್ತಾ ಇದೀವಿ ನಾವೀಗ. ಅಲ್ಲಿ ರಾಡ್ಗಳು ಹಾಕಿದ್ದಾರೆ ನೋಡಿ, ರೋಪ್ ಇದೆ ಅಲ್ಲಿ, ಅಲ್ಲಿ ರಾಡು ಕೂಡ ಕಟ್ ಆಗಿದೆ, ಅಲ್ಲಿ ರೋಪ್ ಇದೆ. ಅಹೋರಾತ್ರ ಅವರು ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಅಹೋರಾತ್ರ ಅವ್ರು ಇಲ್ಲಿ ಹೋಗ್ತಾ ಇದ್ದಾರೆ. ಆನಂದ್ರ ಇಲ್ಲಿ ಬರ್ತಿದ್ರೆ ನೋಡಿ, ತುಳುವಿನಲ್ಲಿರೋ ಆಸೆ ಯಾತ್ರೂ ಇಲ್ಲ, ತುಳುಕಾಡ್ಬೋದು ನಾವು. ಇನ್ನೂ ಅರ್ಧ ಭಾಗ ಇದೆಯಂತೆ ಬಂಧುಗಳೇ, ಇಷ್ಟು ಬೆಟ್ಟ ಹತ್ತಿದೀವಿ, ಇನ್ನೂ ಆ ಕಡೆ ಅರ್ಧ ಭಾಗ ಇದೆ ಅಂತ ಹೇಳ್ತಿದ್ರೆ ನಮ್ಗೆ ಕಣ್ಣಿ ಕಾಣಿಸ್ತಾ ಇಲ್ಲ. ಬೆಟ್ಟ ಯಾವ ಥರ ಕಾಣಿಸುತ್ತೆ ಬೆಟ್ಟ ಕೆಳಗೆ ಅನ್ನೋದಕ್ಕೆ, ಇಷ್ಟು ಹತ್ತಿದೀವಿ ಅನ್ನೋದಕ್ಕೆ ನೋಡಿ, ಎಲ್ಲ ಯಾವ ಥರ ಹತ್ತಿದ್ದಾರೆ. ಕಲ್ಲು ಯಾವ ಥರ ಆಗಿದೆ ಅಂದರೆ, ಈ ಎಣ್ಣೆ ಹಾಕಿ ಜಾರುತ್ತಲ್ಲ ಆ ಥರ ನಂದು ಸ್ಲಿಪ್ಪರ್ ಎಲ್ಲ ಜಾರ್ತಾ ಇದೆ. ಒಂದು ಕಡೆ ಕೆಳಗೆ ನೋಡ್ತೀರಾ, ಇಲ್ಲಿ ಇರಲಿ, ಕೆಳಗೆ ತೋರ್ಸೋಕ್ಕಾಗಲ್ಲ ಬಂದು ಬೆಳೆ, ತುಂಬ ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಹೋಳಿಗೆ ಕೊಡ್ತಾರೆ ಬನ್ನಿ. ಮೆಟ್ಲು ಮಾಡಿರೋದು ಹತ್ತೋದಕ್ಕೆ ಇಷ್ಟು ಕಷ್ಟ ಬಂಧುಗಳೇ, ಇದರಲ್ಲಿ ಯುದ್ಧ ಮಾಡ್ತಾ ಇದ್ರು, ಯೋಚನೆ ಮಾಡಿ. ಹಾ, ಯಾತ್ರ ಎಷ್ಟು ಬಲಾಢ್ಯರಾಗಿರ್ಬೇಕು ಅವರೆಲ್ಲ ಅಂತ. ಹಾ, ನಾನು ಸ್ವರ್ಗಕ್ಕಿನ್ನು 3 ಮೆಟ್ಟಿಲು ಅಂತ ಕೆಳಗಡೆ ಒಂದು ಸ್ಟೆಪ್ ಅಲ್ಲಿ ಹೇಳಿದೆ. ಇದು 7 ಸುತ್ತಿನ ಕೋಟೆ, ಮೇಲ್ಗಡೆ ಬಂದಾಗ ಮತ್ತೆ ಇನ್ನೂ 4-5 ಮೆಟ್ಟಿಲು ಕಾಣಿಸ್ತಾ ಇದೆ. ಆಗಿದೆ, ಆದ್ರಿಂದ ನಾನು ಸ್ವರ್ಗಕ್ಕೆ 3 ಮೆಟ್ಟಿಲು ಅಂತ ಈಗ ಹೇಳೋದಿಲ್ಲ. ನೋಡೋಣ, ಇದ್ರ ಮೇಲೆ ಹೋದ್ರೆ ಇನ್ನೊಂದು ಕಾಣುತ್ತೇನೋ. ಆಮೇಲೆ ನಿಮ್ಗೆ
ಇವನೇನು ಬಂದಂಗೆಲ್ಲ ಹೇಳ್ತಾನೆ ಇದ್ದಾನೆ ಅಂತ ನಿಮಗೂ ಬೇಜಾರಾಗುತ್ತೆ. ಮೇಲೆ ಹೋಗಿ ನೋಡೋಣ ಸರ್ಪ್ರೈಸ್ ಈ ಸರಿ. ಅಯ್ಯೋ ಯಾವ ಗುರುತು ಇಲ್ಲ, ಹೀಗೆ ಹೋಗೋದು. ಹ್ಞೂ ಹ್ಞೂ ಇಲ್ಲಿ ನೋಡಿ ದೇವ, ಹುಷಾರು ಎಲ್ಲರೂ ಹುಷಾರು, ನಿಧಾನ ಬನ್ನಿ. ಓ ಗುಹೆ, ಓ ಇದ್ರೊಳಗಿನ ಅನಿಸ್ತಾಗೋದು ಸ್ವಲ್ಪ ಕಷ್ಟ ಸಾಧ್ಯ. ಅಯ್ಯೋ ಅಯ್ಯೋ, ಜೊತೆ ಗುಹೆ ನುಗ್ಗಿ ಒಂದ್ಗಡೆ ಹತ್ತುತ್ತಾ ಇದೀವಿ. ಇಲ್ಲಿ ಮೇಲೆ ಹತ್ತಿದ್ಮೇಲೆ ಏನ್ ಕಾಣುತ್ತೆ ಅಂತ ಗೊತ್ತಿಲ್ಲ ಬಂದ್ಗಳೆ. ನಿಧಾನ ಬರೋದ ಹೆಂಗ ವಾಪಸ್? ನನ್ ಹೋಗ್ಲಾ ಫಸ್ಟ್? ಅಲ್ಲ ಹೋಗೋದೇನೋ ಹೋಗ್ಬಿಟ್ವಿ. ಚರಣ ಸೇವಕ ತಮ್ಮ ತಾಯಿಯನ್ನ ಕರ್ಕೊಂಡು ಇವತ್ತು ಲೈಫ್ ಟೈಮ್ ಅಚೀವ್ ಮಾಡಿದರೆ ನೋಡಿ, ಈ ಕಡಿದಾದ ಕಣಿವೆಗಳಿಗೆ ಆ ಗುಹೆಯೊಳಗೆ ನಾವು ನುಗ್ಗಿ ಬಂದ್ವಲ್ಲ, ಅದ್ರೊಳಗೆ ಎಲ್ಲ ತನ್ನ ತಾಯಿ ಅವ್ರ ಪಾಪ ನಡೆಯೋದಕ್ಕೂ ಕಷ್ಟ ಇದೆ, ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಪಾಪ. ಇದೇನಂತ ಹೇಳ್ತೀರಾ ಇವತ್ತು ಇವ್ರದ್ದು ಲೈಫ್ ಟೈಮ್ ಅಚೀವ್ಮೆಂಟ್ ಬಂದ್ಗಳು ಇವತ್ತು ಚರಣ ಸೇವಕರದು ಅಂತ ಎಲ್ಲ ಹೇಳಿ ಅದೇನು ಎಂಡೆ ಆಗ್ತಿಲ್ಲಪ್ಪ, ನಾವು ಸೀದಾ ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ ಅಂತ ಹತ್ತದ. ಹ್ಞೂ ಕೆಳಗಿಂದ ಕಾಣದೇ ಇಲ್ಲ, ಅಲ್ಲಿ ಕಾಣ್ತಾ ಇದೆಯಲ್ಲ ತುಟ್ಟ ತುದಿ ಬಂದ್ಗಳೇ, ಇದೇ ಲಾಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದೀನಿ ನೋಡೋಣ. ಅಲ್ಲಿ ಹೋದ್ಮೇಲೆ ಇನ್ನೊಂದು ಕಾಣ್ಬೋದು ಗ್ಯಾರಂಟಿ ಹೇಳಲ್ಲ. ಮಹಾದೇವ ಶಂಭು ಶಂಕರ ಸ್ವರ್ಗಕ್ಕಿನ್ನು ಮೂರೇ ಮೆಟ್ಟಿಲು ಹತ್ತಿದ್ವಿ, ಇನ್ನೇನು ಹೋಗ್ತಾ ಇದೀವಿ ಸ್ವರ್ಗಕ್ಕೆ. ಬರ್ತೀರಾ? ಇದೊಂದು ದಿವ್ಯ ಅನುಭವ ಸ್ನೇಹಿತರೆ, ಇದಕ್ಕೆ ಭಾರ ಇಳಿಸಿ ಬರಬೇಕು ಅಥವಾ ಬಂದು ಭಾರ ಇಳಿಸಬೇಕು. ಇಲ್ಲಿ ಬರ್ತಾ ಇದ್ರೆ ಭಾರ ಇಳಿದೋಗ್ಬಿಡುತ್ತೆ. ಶಿವಗಂಗೆಯ ಚಾರಣಕ್ಕೂ ಈ ಚಾರಣಕ್ಕೂ ತುಂಬ ಭಾರ ಇಳಿದಿದೆ. ಶಿವಗಂಗೆಯ ಚಾರಣ ಇವನಿಗೆ ರಾಗಿ ಮುದ್ದೆ ತಿನ್ನೋದು ಕಲಿಸ್ತು. ರಾಗಿ ಮುದ್ದೆ ಪ್ರತಿದಿನ ತಿನ್ನೋಕೆ ಶುರು ಮಾಡಿದ. ಅದನ್ನು ರಾಮಧಾನ್ಯ ಅಂತಾರೆ. ನೀವು ತಗೊಳ್ಳಿ. ಮಧುಗಿರಿ ಬೆಟ್ಟ ಚಾಲೆಂಜಿಂಗ್ ಆಗಿದೆ, ನೀವೆಲ್ಲ ಹತ್ತಿ. ವೀಕೆಂಡ್ ಸಾಕಿದ್ದಕ್ಕೆ ಒಳಿತಾಗಲಿ. ದೇವ್ರು ಕುತ್ಕೊಂಡು ಪುರುಸೊತ್ತಲ್ಲಿ ಡ್ರಾಯಿಂಗ್ ಮಾಡ್ದಂಗಿದೆ. ಈ ಚಿತ್ರವನ್ನು ನೋಡಲಿಕ್ಕೆ ನಾವು ಆರೋಗ್ಬೇಕು ಪಕ್ಷಿ ಅಂತ ಮೇಲೆ. ಆಗಲೇ ಈ ಚಿತ್ರ ಗೊತ್ತಾಗೋದು. ಆದರೂ ಬಾಣಲೆ ಮಣ್ಣು ತಗೊಂಡು ಹಿಂಗೆ ಎರಸ್ಬಿಟ್ಟಿದ್ರೆ ಮೇಲಕ್ಕೆ. ದೇವ್ರ ಬಾಣಲೆ ತಾಲೂಕು ಬಾಣಲೆ ಇಲ್ಲ, ದೇವ್ರ ಬಾಣಲೆ, ದೇವ್ರ ಲೆಕ್ಕದ ಬಾಣಲೆ, ಅರ್ಧ ಬಾಣಲೆ ಸಾಕು. ಮನುಷ್ಯ ಎಷ್ಟು ಇದು ಮಾಡ್ತಾನೆ ನೋಡಿ, ಎಷ್ಟು ಲೆಕ್ಕ ಇಲ್ಲ. ಆಕ್ಚುಲಿ 30-40 ಸೈಟು ಅಂತ ಜಾಗ, ಅಣ್ಣ ತಮ್ಮ ಕಿತ್ತಾಡ್ತಾರಲ್ಲ ಬಡ್ಡಿ ಮಕ್ಕಳು, ಇಲ್ಲಿ ಬಂದು ಕೂತ್ಕೋಬೇಕು. ಯಾವ್ದು 30 ಯಾವ್ದು 60 ಅನ್ನೋದು ಗೊತ್ತಾಗತ್ತೆ. ಇಲ್ಲಿ ಈ ಲೋಕದಲ್ಲಿ ಅಣ್ಣ ಮೂರ್ಖನ ಮಾತುಗಳಲ್ಲಿ ಒಂದು ಮಾತು ಹೇಳ್ತಿದ್ರು, ಒಬ್ಬ ಮನುಷ್ಯನಿಗೆ ಎಷ್ಟು ದೂರ ಕಾಣಿಸುತ್ತೆ ಅಂದ್ರೆ 900 ಎಕರೆ ದೂರ ಕಾಣಿಸುತ್ತಲ್ಲ ಅಷ್ಟು ಅವಂದೇ ಅಂತ. ಅದು ಇಲ್ಲಿಗೆ ಬಂದ್ಮೇಲೆ ಸತ್ಯ ಅಂತ ಗೊತ್ತಾಗ್ತಿದೆ. ನೋಡಿ, ನಮ್ಗೆ ಇಲ್ಲಿ ಸಮುದ್ರ ನಾವು ನೋಡ್ದಂಗೆ ಅಷ್ಟು ದೂರ, ಹತ್ತತ್ರ ನಂಗೆ 1,000 ಕಿಲೋಮೀಟರ್ ದೂರದಲ್ಲಿ ಕಾಣಿಸ್ತಿದೆ ಇಷ್ಟು ನಂದ ಇವಾಗ. ತುಟ್ಟ ತುದಿ ಕಾಲ್ ಜಾರಿದ್ರೆ ಮುಗಿಯಿತು, ಕಾಲ್ ಜಾರಿದ್ರೆ ಮುಗೀತು. ಬಂದ್ಗಳೇ ಕಾಣಿಸ್ತಾ ಇದೆಯಾ ಪ್ರಪಾತ? ಇಲ್ಲೊಂದು ಸ್ವಲ್ಪ ಸೇಫ್ಟಿ ಇಲ್ಲ, ಸರ್ಕಾರದವರು ಒಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಗಮನ ಹರಿಸಿ ಏನಾದರೂ ಒಂಚೂರು ಸೇಫ್ಟಿ ಮಾಡಿ. ಇಲ್ಲಿ ತುಂಬ ಜನ ಸಾಧಕರು ಬರ್ತಾರೆ, ಇಲ್ಲಿ ಸಾಧನೆ ಮಾಡ್ತಾರೆ ಪ್ರತಿದಿನ. ಸ್ವಲ್ಪ ನಮ್ಮ ಜನ ಸಾಮಾನ್ಯ ಭಯನ ಇಲ್ದೇ ಬದುಕೋದಿದೆಯಲ್ಲ ಬಂದ್ಗಳೇ, ಇವತ್ತು ನಾನು ಬದುಕ್ತೀನಿ ಅನ್ನೋದೇ ಗ್ಯಾರಂಟಿ ಇಲ್ಲ, ಆದರೂ ನಾನು ಹೋಗ್ತೀನಿ ಅನ್ನೋದಿದೆಯಲ್ಲ. ಇವತ್ತು ಅಂಥ ಪರಿಸ್ಥಿತಿ ಇದೆ, ಅವರೆಲ್ಲ ತುದಿಲಿ ಹೋಗ್ತಾ ಇದ್ದಾರೆ. ನನ್ನ ಒಂದು ಕೈಲಿ ಕ್ಯಾಮ್ರಾ ಇರೋದ್ರಿಂದ ನಾನು ಆ ಕಡೆ ಹೋಗೋಕ್ಕಾಗ್ತಾ ಇಲ್ಲ, ಇಲ್ಲೇ ಸೈಡಲ್ಲಿ ಹತ್ತುತ್ತಾ ಇದ್ದೀನಿ. ನೋಡಿದ್ರ ಯಾವ ಥರ ಕಡಿದಾದಂಥ ಪ್ರದೇಶ ಇದು. ಕೊನೆಗೂ ಹತ್ತಿದೆವು ಪುಟ್ಟ ತುದಿ. ಇವತ್ತು ಎಲ್ಲ ಇವರೆಲ್ಲ ಸಾಧಕರು ಇವತ್ತು ಸಾಧನೆ ಮಾಡಿದ್ದಾರೆ. ಅಯ್ಯೋ ನೋಡೋಣ ತಿರುಗಿ ಮಕ್ಕಳ ಸ್ವಲ್ಪ ಹಿಂದೆ ಬನ್ನಿ, ಭಯ ಆಗತ್ತೆ ಇಲ್ಲೆಲ್ಲ.
ಇವೆಲ್ಲ ಹುಷಾರಾಗಿರ್ಬೇಕು ಅಲ್ಲಿ ನೋಡಿ ಹೇಗಿದೆ ಅಂತ. ಅಯ್ಯೋ ಅಯ್ಯೋ ನೋಡಿ ಬರ್ತಾ ಇದಾರೆ ಎಲ್ಲ ನೋಡ್ತಾ ಇದ್ದ. ತುಟ್ಟ ತುದಿ ಹುಟ್ಟಿದ್ದೇವೆ ದ್ವಾರದಿಂದ ಹತ್ತಿ ಮೇಲ್ ಬಂದ್ವಿ ಕೊನೆಗೂ. ಇದೆ ತುಟ್ಟದ ಅಯ್ಯೋ ದೇವ್ರೆ ಮುಗೀತು ಅನ್ಕಂಡೆ ನಿನ್ನೂ ಇದೆಯಲ್ಲ ಮೇಲೆ. ಓ ನಾ 100% ಸ್ವಲ್ಪ ಹೋಗ್ತೀನಿ. ಹೌದು ಯಾರು ಅರ್ಥನೆ ಮಾಡ್ಕೊಳ್ಳಲ್ಲ ಇದನ್ನ. ನಾವು ಹೇಳ್ತಾ ಇದ್ರು ಬೆಳಗ್ಗೆ ನಾನು 12 ಗಂಟೆಗೆ ಹೇಳ್ದೆ ಇದೇ ತುಟ್ಟ ತುದಿ ಅಲ್ಲಿ ಹೋದ್ರೆ ಮುಗೀತು ಅಂತ ಎಲ್ಲರಿಗೂ. ಇದೇನು ಹತ್ತದಾಗ ಹತ್ತದಾಗೆಲ್ಲ ಮೇಲ್ ಹೋಗ್ತಾನೆ ಇದೆ ಬೆಟ್ಟ. ಹೌದು ಅಯ್ಯೋ ದೇವ್ರೆ ನಿಜವಾಗ್ಲೂ ಏನು ಕಾಣದೇ ಇಲ್ಲ ಕೆಳಗಿಂದ. ನಾನು ಮುಗೀತು ಅಂತ ಬಂದು ಹೇಳ್ಕೊಂಡ್ ಬಂದಿಲ್ಲಿ ನೋಡಿದ್ರೆ ಮೇಲಿದೆ ಇನ್ನು ಮತ್ತೆ. ಹೌದಾ ಅದಾದ್ಮೇಲೆ ಯಾರು ಹತ್ತಿಲ್ ಬಂತ ಇದುವರೆಗೂ ಅಲ್ಲಿ ಅವನು ಚಕ್ರಧರಸ ಇದೆ. ನಾವು ಈ ಬೆಟ್ಟ ಹುಡ್ಕೋದ್ರಲ್ಲಿ ಚಕ್ರನೇ ಮರ್ತೀವಿ ಚಕ್ರನೇ ಮರ್ತೀವಿ. ನೆತ್ತಿಯ ಮೇಲೆ ನೆರಗೂದ್ಲು ಬಂದಿರುವಂತಹ ಆ ನನ್ನ ಮುದಿ ಸೋತಿ ಒಲ್ದು ಕುಂತವನಲ್ಲ ಕುಂತವನಲ್ಲ ಗಾವಾದ್ರೂ ಕಚ್ಚಾ ಬಾರ್ದ ಚೇಳಾದ್ರೂ ಚುಚ್ಚಾ ಬಾರ್ದ ಹೊಟ್ಟೆಯ ನೋವು ಬಂದು ಅಡ್ಡಿಗೆ ಇಳಿಯಬಾರ್ದ ನಾಗರಾಜರ ಬಂದು ನರಳಾಡಿ ಸಾಯಬಾರ್ದ ಕಳ್ಳ ಅವನಾಯ್ಸ ಬಡಿಯ ಬರಲಿಲ್ಲ ತಂಗಮ್ಮ ಕಳ್ಳ ಅವನಾಯ್ಸ ಬಡಿಯ ಬರಲಿಲ್ಲ ತಂಗಮ್ಮ ಮರದ ಮೇಲಿನ ಮಾವು ಕಿತ್ತು ತಿನ್ನಲು ನಾವು ಕಲ್ಲು ಹೊಡೆಯಲು ಮರತೆಯಾಗುವುದು ನೋವು ಇನ್ನೊಂದ್ಸಲ ಬಿಡಿಸಿಳು ಓದು ಮರದ ಮೇಲಿನ ಮಾವು ಕಿತ್ತು ತಿನ್ನಲು ನಾವು ಕಲ್ಲು ಹೊಡೆಯಲು ಮರಕ್ಕೆ ಆಗುವುದು ನೋವು ಅಯ್ಯೋ ಅಯ್ಯೋ ನಮ್ಗಿದು ಬಿಡಿಸಿ ಹೇಳ್ಬೇಕಾಗತ್ತೆ ಅಷ್ಟು ಚೆನ್ನಾಗಿದೆ ಪದಬಂಧ ನೋಡಿ ಗೆಳೆಯರೆ ಮರದ ಮೇಲಿನ ಮಾವು ಕಿತ್ತು ತಿನ್ನಲು ನಾವು ಕಲ್ಲು ಹೊಡೆಯಲು ಮರಕ್ಕೆ ಆಗುವುದು ನೋವು ವಾ ಇದು ನಮ್ ಸತೀಶ್ ಭಟ್ ಸಾಹಿತ್ಯ ಅದಕ್ಕೆ ನಮ್ಗೆ ಇಷ್ಟ ಹೇಳ ಕನ್ನಡವೇ ಸತ್ಯ ಕನ್ನಡವೇ ಎಂದಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಮೇಕೆ 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 ನೋಡಿ ಅವನು ಟ್ಯಾಲೆಂಟ್ ಹೆಂಗಿದೆ ನೋಡಿ ಬೇರೆ ಮಾಡಿಬಿಟ್ಟು ಓ ಪ್ರಭಾಕರ ಮಗು ಮಾಡ್ತಿದ್ದ ಇದನ್ನ ಚರಣ ಸೇವಕ ತಾಯಿಯನ್ನ ಕರ್ಕೊಂಡು ಬಂದ್ಬಿಟ್ರ ಮೇಲೆ ನಾವೆಲ್ಲ ಎಲ್ಲಾ ಸ್ನೇಹಿತರ ಸಹಾಯದಿಂದ ಅದ್ರೊಳಗೆ ಎಸ್ಪೆಷಲಿ ವಿಕಾಸ ಮತ್ತೆ ರವೀಣ್ಣ ತುಂಬಾ ಸಹಾಯದಿಂದ ಎತ್ಕೊಂಡ್ಬಂದ್ರು. ಅವ್ರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಆಯ್ತಿದ್ದೊಂದು ನನಗಂತೂ ತುಂಬಾ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಕ್ಸ್ಪೀರಿಯನ್ಸ್ ನನಗೆ ಬಹಳ ಮನಸ್ಸಲ್ಲಿ ಅದೇನು ಹೇಳ್ಬೇಕು ಅಂತ ನನಗೆ ಪದಗಳು ಸಿಗ್ತಿಲ್ಲ ಪಾಪ ತುಂಬಾ ಕಷ್ಟ ತಾಯಿ ಆಸೆಯಿಂದ ತೆರವೇಸಕ್ ನನಗೂ ಕಷ್ಟ ಆಗೋದು ಒಬ್ಬನೇ ಆಗಿದ್ರೆ ಅವರಿಗೆಲ್ಲ ಹೆಲ್ಪ್ ಮಾಡಿದ್ರು ಇನ್ನೇನು ಹೇಳೋದಕ್ಕ ಸದ್ಯ ನಾನು ಅತ್ತಿದೇವು ಅತ್ತಿದೇವು ಸಮಯ ಎಷ್ಟು ಗಂಟೆ ಆಗಿದೆ ಈಗ 4 ಗಂಟೆ ಆಗಿದೆ ಕಾಣಿಸ್ತಾ ಇದೆಯಾ ಬಂದ ವೇಳೆ ನಾವು ಬೆಳಗ್ಗೆ ಹೊರಟವರು ನಾವು ಹತ್ಕೊಂಡು ಹೋಗ್ತಾನೆ ಇದೀವಿ ನಮ್ಮ ಪ್ರಕಾರ ನಮ್ಗೇನು ಅನ್ನಿಸ್ತಾ ಇದೆ ನಾವು ಸ್ವರ್ಗಕ್ಕೆ ತಲುಪಿಟ್ಟಿದೀವಿ ಅಂತ ಯಾಕಂದರೆ ತುಂಬ ಮೇಲೆ ಬಂದಿದ್ದೀವಿ ನಮ್ಗೆ ಅನ್ನಿಸ್ತಾ ಇದೆ ಇನ್ನೇನು ಸ್ವರ್ಗ ಇದೆ ಅಂತ ನೋಡಿ ಸೂರ್ಯ ಸಿಗ್ತಾ ಇದ್ದಾನೆ ಮೂರೇ ಮೆಟ್ಟಿಲು ಸ್ವರ್ಗಕ್ಕೆ ಹಾಂ ಹತ್ತು ಹೋಗ್ತಾ ಇದ್ದೀವಿ ಅದು ಹತ್ತಿದ್ಮೇಲೆ ನಾವು ಸ್ವರ್ಗಕ್ಕೆ ಸೇರ್ಕೊಂಬಿಡ್ತೀವಿ ಆಮೇಲೆ ಹಾಂ ಮತ್ತೆ ಸಿಗಲ್ಲ ಮತ್ತೆ ಈಗಲೇ ನೋಡ್ಕೊಂಬಿಡಿ ಇಲ್ಲ ಹಾಂ ನೋಡಿದ್ರ ಎಲ್ಲ ಯಾಕೆ ಕೂತಿದ್ದಾರೆ ಬಂದು ಅರ್ಧ ಗಂಟೆ ನಡೀತಾರೆ ಕೂತ್ಕೊಂತಾರೆ ರೆಸ್ಟ್ ಮಾಡ್ತಾರೆ ಮತ್ತೆ ಹೋಗ್ತಾರೆ ಬಂದುಗಡೆ ಅವ್ರ ಜೊತೆ ನಾನು ಈ ಕ್ಯಾಮ್ರಾ ಇಟ್ಕೊಂಡು ಈಗ ಹೋಗ್ತಾ ಇದ್ದೀನಿ ಹೌದಾ ಹಾ ನೀವಿಬ್ರು ನಿಮ್ಗೆ ಗೊತ್ತಾಯ್ತು ನಾವು ಬೆಟ್ಟ ಹತ್ತಿದೀವಿ ಅಂತ ನಮ್ದು ನಮ್ಮ ಪಪ್ಪ ಮಮ್ಮಿ ಅವರೆಲ್ಲ ಹೋಗಿದ್ದಾರೆ ಮೊದಲು ಶಿವಗಂಗೆ ಬೆಟ್ಟಕ್ಕೆ ನಿಮ್ಮ ಅಪ್ಪ ಅಮ್ಮ ಕೂಡ ಇವತ್ತು ಬಂದಿದ್ದಾರಾ ಬಂದಿದ್ದಾರೆ ಬೆಳಗ್ಗೆ ನನಗೆ ಸಿಕ್ಕಿದ್ರಲ್ಲ ಅವರೇ ಅಲ್ಲ ಹ್ಞೂ ಹ್ಞೂ ಹಾಂ
ಮಾತ್ರ ಈ ಏಜ್ ನಲ್ಲಿ ನೀವು ಎಲ್ಲೋ ಹೋಗ್ತಿದ್ರಿ ಇದಕ್ಕೆ ಪಬ್ಬು ಅಲ್ಲಿ ಇಲ್ಲಿ ಹೋಗೋರು ಬಂದು ಇವತ್ತು ಬೆಟ್ಟ ತೊತ್ತಿದ್ದೀರಾ ನಮ್ಮ ಜೊತೆ. ನೀವು ಒಂದು ಒಳ್ಳೆ ಸಾಧನೆ ಮಾಡಿದ್ರಿ ಇವತ್ತು. ಬಂಧುಗಳೇ, ಮೇಲೆ ನೀರಿದೆಯಂತೆ. ನಾವು ಒಂದು ಹನಿ ನೀರಿಗೋಸ್ಕರ ತುಂಬ ಕಷ್ಟಪಟ್ಟಿದ್ದೇವೆ ಇವತ್ತು. ಇಲ್ಲಿ ನೋಡಿ ಬೆವರು ಕೂಡ ಬರ್ತಾ ಇಲ್ಲ, ಎಲ್ಲ ಹಿಂಗೆ ಹೋಗ್ಬಿಟ್ಟಿದೆ ನಮ್ಮ ದೇಹದಲ್ಲಿ. ಮೇಲೆ ನೀರಿದೆಯಂತೆ ಬಂಧುಗಳೇ, ನೋಡೋಣ ಬನ್ನಿ ನೋಡೋಣ. ಇವತ್ತು ನೀರು ಸಿಕ್ಕಿದ್ರೆ ಅಮೃತ ಸಿಕ್ಕಿದಾಗೆ ನಮಗೆ. ಈಗ ನೋಡಪ್ಪ, ನಾನು 1 ಕೋಟಿ ಕೊಡ್ತೀನಿ ಯಾವನಾದ್ರೂ ಅವನಿಗೆ ಒಂದೇ ಒಂದು ಲೋಟ ನೀರು ತಂದ್ಕೊಟ್ರೆ ಸಾಕು. ಇವಾಗ ನಮಗೆಲ್ಲ ನೀರಿಲ್ಲ, ಕುಡಿಬೇಕು. ಹತ್ತತ್ರ ಅಂದ್ರೆ ಒಂದು 5,000 ನಾವು ಹೈಟಲ್ಲಿ ಇದೀವಿ. ಈಗ ಯಾವನಾದ್ರೂ 1 ಕೋಟಿ ಕೊಡ್ತೀನಿ, ನನಗೆ ಒಂದು ಲೋಟ ನೀರು ತಂದ್ಕೊಡಿ ನೋಡೋಣ. ಅದಿಲ್ಲ ಅನುಭವಿಸ್ತಾನ ಗೊತ್ತಾಗುತ್ತೆ. ಕೋಟಿ ಕೋಟಿ ಅಂದ್ಬಿಟ್ಟು ಕೋತಿ ತರ ನಾವು ಅಲ್ಲಿ ಕೂತ್ಕೊಂಡು ಜಗಳ ಆಡ್ತೀವಿ. ಅಪ್ಪ ಅಮ್ಮನ ಸಾಕ್ದಿರ ನಾವು ವೃದ್ಧಾಶ್ರಮಕ್ಕೆ ಬಿಡ್ತೀವಿ. ಅಣ್ಣ ತಮ್ಮ ನೋಡಿದೆ ನಾವು ದಾಯಾದಿಗಳಾಗಿ ಸಾಯ್ತೀವಿ. ಆದ್ರೆ ನಾವು ಅದಕ್ಕೆ ಹೇಳಿದ್ದು, ಕಿತ್ತಡಿ ನಡಿಗೆ ಯಾವತ್ತೂ ನಮಗ್ ಜ್ಞಾನ ಕೊಡುತ್ತೆ, ಪಾಠ ಕೊಡುತ್ತೆ ಅಂತ. ಬೆಟ್ಟ ಹತ್ತಿದಾಗ ನೋಡಿ ಸತ್ಯ ಇಲ್ಲ, ಅರಿವಾಗುತ್ತೆ ನಮ್ಗೆ. ನಾವು ಕೋಟಿ ಅಂತ ಸಾಯೋದಕ್ಕಿಂತ ಒಂದ್ ಲೋಟ ನೀರ್ ಸಿಕ್ಕಿದ್ರೆ ಬದುಕ್ ಬಿಡ್ಬೋದು. ಅದು ಸತ್ಯತೆ ಇಲ್ಲಿ, ಇದ್ರ ಮೇಲೆ ಅನುಭವ ಆಗಿದ್ದದು. ನೀರ್ ನಿಂತಿದ್ಯಾಲೆ ಮೇಲೆ ಫುಲ್ ಒಂಥರ ನೀರ್ ನಿಂತಿದೆ, ಆಮೇಲೆ ಹುಲ್ಗಳೆಲ್ಲ ಬೆಳೆದಿದೆ. ಕಾನ್ಫಿಡೆನ್ಸ್ ಯಾಕಂದ್ರೆ ನೀರೇ ಮೊದಲು ನೋಡೋದು, ಉಪ್ಪು ಎರಡು. ಹತ್ತಿದೆವು ಬೆಟ್ಟ, ಮಧುಗಿರಿಯ ಬೆಟ್ಟ ನೋಡಿ. ನರ ಮಾನವರು ಹೇಗೆ ಕಾಣಿಸ್ತಾ ಇದ್ದಾರೆ ಸೂರ್ಯನ ಸಿಲೋಬೆಟ್ ನಿಂದ ಮಾನವರು ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ನೋಡಿ ಬಂಧುಗಳೇ. ನೋಡಿ ಫೋರ್ಟ್ ನೋಡಿದ್ರ, ಬೆಟ್ಟದ ತುದಿಯಲ್ಲಿ ಬಂದು ಒಂದು ಫೋರ್ಟ್ ಇದೆ. ಇದು 7 ಸುತ್ತಿನ ಕೋಟೆ ಬಂಧುಗಳೇ. ನಾವು ಹತ್ತಿದ್ದು ಹತ್ತಿ 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 ನಾವಿನ್ನೇನು ಒಂದು 1/2 ಗಂಟೆಗೆ ಸಿಗುತ್ತೆ ಅಂತ ಬೆಳಗ್ಗೆಯಿಂದ ಅನ್ಕೊಂಡು ಇವಾಗ ಬಂದು ತಲುಪಿದ್ದೀವಿ. ಈಗಾಗಲೇ 5 ಗಂಟೆ ಅಲ್ವಾ, 5 ಗಂಟೆ ಆದಮೇಲೆ ನಾವು ತಲುಪಿದ್ದೀವಿ. ಈಗ ಮೇಲೆ ಬೆಟ್ಟದ ಮೇಲೆ ಇರುವಂತಹ ಇದೊಂದು ಕೋಟೆ. ಇಲ್ಲಿ ಯಾವುದೇ ರೀತಿ ಗಲೀಜಿಲ್ಲ, ಏನಿಲ್ಲ. ಅದಕ್ಕೆ ಕಾರಣ ಇಲ್ಲಿ ಮನುಷ್ಯ ಪ್ರತಿದಿನ ಬರೋದಿಲ್ಲ. ಮನುಷ್ಯ ಬರಲಿಲ್ಲದ ಇಲ್ಲದೇ ಇರೋಂಥ ಜಾಗದಲ್ಲೆಲ್ಲ ಶುಚಿತ್ವ ಕಾಣುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಎಷ್ಟು ನೀಟಾಗಿದೆ ನೋಡಿ, ಯಾವ ಕಸ ಗುಡಿಸೋ ಅವಶ್ಯಕತೆ ಇಲ್ಲ, ಯಾವ ಮೇಂಟೆನೆನ್ಸ್ದ ಅವಶ್ಯಕತೆ ಇಲ್ಲ. ಇದರ ಅರ್ಥ ಇಲ್ಲೇ ಗೊತ್ತಾಗುತ್ತೆ, ಮನುಷ್ಯ ಇದ್ದ ಕಡೆ ಗಲೀಜು ಬಜ್ಜೆ ಅಂತ. ಸರಿ, ಗಾರೆ ಎಷ್ಟು 300-400-500 ವರ್ಷಗಳ ಹಿಂದೆ ಹಾಕಿರೋ ಗಾರೆ ನೋಡಿ ಹೇಗಿದೆ ನೋಡಿ. ಅವರೇ ಮಾಡಿರತಕ್ಕಂತ ಗಾರೆ ಇದು. ಗಾರೆ ಇದು ಏನಾದ್ರು ಸುಣ್ಣ ಮತ್ತೆ ಈ ನಿಂಬೆ ಕಲ್ಲು ಮತ್ತೆ ಇದೆಲ್ಲ ಏನ್ ಹೇಳ್ತಾರೆ ಅದರಲ್ಲೆಲ್ಲ ಮಿಕ್ಸ್ ಮಾಡಿ ಮಾಡಿರ್ತಕ್ಕಂತ ಗಾರೆಗಳಿವು. ಒಂದೇ ಒಂದು ಇದು ಬಿಟ್ಕೊಂಡಿಲ್ಲ ಅದೆಲ್ಲ. ನೋಡಿ ಪುರಾತನ ಸಾಮ್ರಾಜ್ಯ ನೋಡ್ತಾ ಇದೀರಿ. ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ ಈ ಕಲ್ಲುಗಳು. ಈ ಒಂದು ಹೆಂಗ್ ತಂದೂರಿ ಇದನ್ನ ಎಲ್ಲಿಂದ ತಗೋ? ಪ್ರವಾಸೋದ್ಯಮ ಇಲಾಖೆಯವರು ಇಲ್ಲಿಗೆ ಸ್ವಲ್ಪ ನೀರಿನ ವ್ಯವಸ್ಥೆ ಮತ್ತೆ ಇಲ್ಲೇ ಉಳ್ಕೊಳ್ಳೋದಕ್ಕೆ ಏನಾದ್ರು ಮಾಡುವಂತ ಅವಕಾಶ ಇದ್ರೆ ಪ್ರವಾಸೋದ್ಯಮವರು ಮಾಡಿಕೊಟ್ರೆ ಯಾತ್ರಿಕರು ಇನ್ನೂ ಜಾಸ್ತಿ ಆಗ್ತಾರೆ ಇಲ್ಲಿಗೆ. ಟೂರಿಸಂ ಜಾಸ್ತಿ ಆಗುತ್ತೆ, ತುಂಬಾ ಅದ್ಭುತವಾದ ಜಾಗ. ಹೌದು, ಆಮೇಲೆ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ಬೇಕು. ಇವೆಲ್ಲದನ್ನು ಹಾಳಾಗಕ್ಕೆ ಬಿಟ್ಟಿದ್ದೀರಾ. ಪ್ರತಿಯೊಬ್ರು ಪ್ರವಾಸೋದ್ಯಮ ಇಲಾಖೆಯವರು ಯಾವುದೇ ರೀತಿ ಮೇಂಟೆನೆನ್ಸ್ ತಗೊಂಡಿಲ್ಲ ನೀವು. ನೋಡಿ ದುಡ್ಡು ಎಲ್ಲಿಂದ ಬರುತ್ತೆ. ತುಂಬ ದೊಡ್ಡದಾಗಿ ಬೆಳೆದಿರುವಂಥ ಕಂಟ್ರಿಗಳು ಎಷ್ಟೋ, ಅವ್ರದ್ದು ಇತ್ತೀಚೆಗೆ ಕಟ್ಟಿದಂಥ ಕಟ್ಟಡಗಳನ್ನ ತೋರಿಸ್ಕೊಂಡು 1,000,000 ರೂಪಾಯಿ ಸಂಪಾದನೆ ಮಾಡ್ತಾರೆ ಅಲ್ಲಿ ಅವ್ರ ಕಂಟ್ರಿಗಳಲ್ಲಿ. ನಮ್ಮ ದೇಶದಿಂದ ಹೋಗಿ ಎಲ್ಲ ಖರ್ಚು ಮಾಡಿ ಬರ್ತಾರೆ. ಹಾಗೆ ಒಬ್ಬ 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 ನೋಡಿ ಸ್ವಾಮಿ, ಹಿಂದೆ ಏನಿದೆ ಇದು? ಬಂಡೆ ಏನಿದೆ ಇದು? ಬೆಟ್ಟ ಇದು? ಅಯ್ಯೋ ನೋಡಿ ನೋಡಿ ಹೇಗಿದೆ ಅಂತ ನೋಡಿದ್ರ. ಈಗ ನೀರು ಕುಡಿದಿದ್ದು ಒಳ್ಳೆ ದೋಣೆ ಮುಂದೆ ಹೋಗಿ. ನೀರು ಸಿಗ್ತಾ ಇಲ್ಲಿ ನವಿಲು ದೋಣೆ. ಕುಡಿಯೋ ನೀರೇನಾ? ಅಯ್ಯೋ ಅಯ್ಯೋ ಅಲ್ಲೇ ಇದೆ ನೋಡಿ ನೀರು. ಇಷ್ಟು ಸುಂದರವಾಗಿದೆ ಈ ಬೆಟ್ಟ ಅಂದ್ರೆ
ಅವತಾರ್ ಸಿನಿಮಾದಲ್ಲಿ ಕಾಣುವಂತಹ ಪ್ಯಾಂಡೋರಾ ತರ ಇದೆ. ಆನಂದ್ ರಾಯರು ಮಲಗಿದ್ದಾರೆ ನೋಡಿ, ಸಾರ್ಥಕವಾಯಿತು ಅಮ್ಮ ಜನ್ಮ ಅಂತ. ಅಮ್ಮ ಆರಾಮಾಗಿ ಬಂದ್ರ? ಖುಷಿ ಆಯ್ತಾ? ಹಾ, ನೋಡಿದ್ರ ಎಲ್ಲ ನಿಮ್ಗು ಏನ್ ಅನ್ಸ್ತಾ ಇದೆ ಬೆಟ್ಟ ಹತ್ತಿ? ಇನ್ನು ಹತ್ಬೇಕು ಅನ್ಸುತ್ತ ಇಷ್ಟೇ. ಆದ್ರೆ ಇದ್ದಿದ್ ಬೆಟ್ಟದೆಲ್ಲ ಹತ್ಬಿಟ್ಟಿದೀರಿ ಅವತ್ತು ಪೂರ್ತಿ? ಇಲ್ಲಿದಾಯ್ತು ಮಧುಗಿರಿ. ಆ ನೀರ್ ಕುಡಿದು ತುಂಬಾ ಖುಷಿ ಆಯ್ತು. ಚೆನ್ನಾಗಿದೆಯಾ ನೀರು? ನೀರ್ ಚೆನ್ನಾಗಿದೆ, ಅದು ಜೇನುತುಪ್ಪದ ಕಲರ್ ಇದೆ ನೀರು. ಹೌದಾ? ನೋಡಿ ಎಲ್ಲಿ ಕೆಳಗಡೆ ಬಾಟ್ಲ್ ಹಾಕೊಳ್ಳಿ, ಬಾಟ್ಲ್ ನೀರ್ ಬರುತ್ತೆ. ಇದು ಹಳದಿ ಬಣ್ಣ ಇದೆ. ಈ ಬಣ್ಣ ಇರೋದಕ್ಕೆ ಕಾರಣ ಯಾವ್ದದು? ಬೇರೆ ಸುಮ್ಮನೆ ಹೇಳಿದ ನೋಡಿ, ನಿಮ್ ಕಂಡು ಹಿಡಿದ್ಬಿಟ್ಟೆ. ಈಗ ಒಂದು ಸಾಧನೆ ಮಾಡಿ ಬಾಳೆಹಣ್ಣು ತಿಂದು ಸುಸ್ತಾಗಿ ಎಲ್ಲ ಕುತ್ಕೊಂಡು ಬಾಳೆಹಣ್ಣು ತಿಂತ ಇದ್ದಾರೆ. ಅಹೋರಾತ್ರ ಅವ್ರೆ, ಎಲ್ಲರಿಗೂ ನಮ್ಮ ನಮಸ್ತೆ ಸ್ನೇಹಿತರೆ. ಈ ಬೆಟ್ಟ 50 ವರ್ಷಕ್ಕೆ ಮೊದಲು ಹತ್ತಿದ್ರೆ ಇಳಿಬೋದಾಯ್ತೇನೋ ಇವನು, ಅದಕ್ಕೆ ಇಲ್ಲೇ ಇರುವ ಆಸಕ್ತಿ ತೋರ್ದ. ಮಿಕ್ಕಿರೋ ಎಲ್ಲ ಯೌವನದ ಹುಡುಗರೆಲ್ಲ ಇಳಿತಾ ಇದ್ದಾರೆ ಇವತ್ತೆ. ನಾವು ಬೆಳಗ್ಗೆವರೆಗೂ ರೆಸ್ಟ್ ತಗೊಂಡು ಇಳಿತೀವಿ. ಸರಿ ಬಂಧುಗಳೇ, ನಾವು ನಮ್ಮನ್ನ ಕಂಪನಿಗಳಿಗೆ ಬರೆದು ಕೊಟ್ಬಿಟ್ಟಿದ್ದೀವಿ. ನಿಮಗೆ ಇಷ್ಟು ದಿನದ ಕೆಲಸ ಮಾಡ್ತೀವಿ, ಕಾಂಟ್ರಾಕ್ಟಿಗೆ ಬರೆದು ಕೊಟ್ಟುಬಿಟ್ಟಿದ್ದೀವಿ. ನಾವೊಂಥರ ಜೈಲಲ್ಲಿದ್ದೀವಿ. ಇವರೆಲ್ಲ ಮನುಷ್ಯ ಜೀವನವನ್ನು ಯಾವ ಥರ ಇರಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಅನುಭವಿಸ್ತಾ ಇದ್ದಾರೆ. ಇವರು ಇವತ್ತು ರಾತ್ರಿ ಇವರೇ ಇಲ್ಲೇ ಉಳಿತಾರೆ. ಅವ್ರಿಗೆ ಯಾವುದೇ ರೀತಿ ಟೈಮ್ ಇಟ್ಕೊಂಡಿಲ್ಲ ಅವ್ರಿಗೆ. ನಾವು ಇದನ್ನು ಮಾಡಬೇಕು ಅನ್ನೋದಕ್ಕೆ ಈಗ ಇದು ಈ ಸಮಯದಲ್ಲಿ ಮುಗಿಸ್ಬೇಕು ಅನ್ನೋತಕ್ಕಂಥ ಸಮಯನ ನಿಗದಿಪಡಿಸಿಲ್ಲ ಇವರು. ಅವ್ರಿಗೆ ಜೀವನ ಈಗ ಬೇಕು ಅಂದರೆ ಈ ಥರ ಅನುಭವಿಸ್ತಾ ಇದ್ದಾರೆ. ನಾವು ಆ ಥರ ಅನುಭವಿಸ್ತಾ ಇಲ್ಲ ಬಂಧುಗಳೇ. ಇದನ್ನೆಲ್ಲ ಕಲಿಬೇಕಾಗಿರೋಂಥ ವಿಚಾರ, ಅದರಿಂದ ನಾವು ಹೋಗಲೇಬೇಕಾಗಿದೆ ಇವತ್ತು. ಕೊನೆಗೂ ಬಂಧುಗಳೇ, ಕಿತ್ತಡಿಯ ನಡಿಗೆ ಮಧುಗಿರಿಯ ಕಡೆಗೆ ಮುಗಿಸಿದ್ದೀವಿ. ಇವತ್ತು ಬೆಟ್ಟದ ತುದಿಯಲ್ಲಿ ಅಂಚಿನಲ್ಲಿ ಕೂತ್ಕೊಂಡು ವಂದನಾ ಅರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ. ನೋಡಿ, ಕೊನೆಗೂ ನಮ್ಮ ಸೆಂಟ್ ವೆಂಕಟ್ ಬಂದಿದ್ದಾರೆ ಇವತ್ತು. ನನ್ನ ಬಹಳ ಫೇಸ್ಬುಕ್ ಫ್ರೆಂಡ್ ಇವರು, ನಮಗೆ ಯಾವತ್ತೂ ಸಿಕ್ಕಿರಲಿಲ್ಲ, ಇವತ್ತೇ ಸಿಕ್ಕಿದ್ದು. ಈಗ ಎಂಡ್ ಕೊನೆಯ ವಿಡಿಯೋದಲ್ಲಿ, ವಿಡಿಯೋ ಎಂಡ್ ಆಗೋ ಸಮಯದಲ್ಲಿ ಬಂದಿದ್ದಾರೆ. ತುಂಬ ಒಳ್ಳೆ ವ್ಯಕ್ತಿ. ನಡಿಗೆ ಮಧುಗಿರಿ ಭಾರತ್ ಮಾತಾ ಕೀ ಜೈ. ವಂದೇ ಮಾತರಂ, ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕೀ ಜೈ. ಹರ ಹರ ಮಹಾದೇವ್, ಜೈ ರಾಮ್, ಶ್ರೀ ರಾಮ್, ಶ್ರೀ ರಾಮ್, ಜೈ ರಾಮ್. ಬೋಲೋ ಭಾರತ್ ಮಾತಾ ಕೀ ಜೈ. ಬೋಲೋ ಭಾರತ್ ಮಾತಾ ಕೀ ಜೈ. ತಾಯಿ ಭುವನೇಶ್ವರಿಗೆ ಜೈ, ತಾಯಿ ಕನ್ನಡಾಂಬೆಗೆ ಜೈ, ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ.